ನಗು ಹಾಡು ಡ್ಯಾನ್ಸ್ ಮಾಡು ಏನ್ ಬೇಕಾದ್ರೂ ಮಾಡು. ಅರ್ಸನ್ ಕೋಪ ಆಳ್ ಮೇಲೆ ಅನ್ನೋ ಮಾತು ಸುಳ್ಳಲ್ಲ. ಅದ್ಯಾಕೆ ಜೋರಾಗಿ ಹೊಡೆದಿದ್ದು? ಕ್ಷಮಿಸ್ಬಿಡು. ಈ ಕಡೆ ದೌಡ ಹಲ್ಲು ಅಲ್ಗಾಡ್ತಾ ಇದೆ ಗೊತ್ತಾ, ಮೊದ್ಲೇ ಹುಳ ಹಿಡ್ದಿತ್ತು, ಎಲ್ಲಡ್ಕ ಹಾಕಿ ಹಾಕಿ ಮಂಡಾಗಿತ್ತು, ಅದ್ರ ಮೇಲೆ ಈಗ ಏಟ್ ಬಿದ್ದಿದ್ದು. ಇನ್ನಿ ಹಲ್ಲಿನ ಕತೆ ಗೋವಿಂದ, ಯಾವಾಗ ಉದ್ರ ಬೀಳತ್ತೋ ಗೊತ್ತಿಲ್ಲ. ಈಗಲೂ ನಾವು ತಡ್ಕೊಳಕ್ ಆಗ್ತಾ ಇಲ್ಲ. ಅಷ್ಟ್ ಜೋರಾಗಿ ಯಾಕೆ ಹೊಡಿಬೇಕಿತ್ತು? ಸುಮ್ನೆ ಕೆನ್ನೆ ತಟ್ಬಿಟ್ಟಿದ್ರೆ ಸಾಕಾಗ್ತಿರ್ಲಿಲ್ವಾ? ಏನ್ ಮಾಡ್ಲಿ, ನಾನು ಇರೋದೇ ಹಾಗೆ. ಮಾವನ ಎದುರಿದ್ದಾಗ ಸೊಸೆ, ಆ ಮಕ್ಳು ಎದುರಿದ್ದಾಗ ಅತ್ತಿಗೆ, ಮಾಯಾ ಸನ್ನಿಧಿ ಎದುರಿದ್ದಾಗ ಅಕ್ಕ, ಆಫೀಸ್ನಲ್ಲಿ ಬಾಸು, ಫ್ರೆಂಡ್ಸ್ ಜೊತೆ ಇದ್ದಾಗ ಫ್ರೆಂಡ್. ಎಲ್ಲಿ ಯಾವಾಗ ಯಾವ ರೋಲ್ ಮಾಡ್ತಿರ್ತೀನೋ ಆ ರೋಲಿಗೆ ತಕ್ಕ ಹಾಗೆ ಆಕ್ಟಿಂಗ್ ಮಾಡಬೇಕಾಗತ್ತೆ. ಆಕ್ಟಿಂಗ್ ಮಾಡೋವಾಗ ನಾನು ನಾನಾಗಿರಲ್ಲ, ಆ ಪಾತ್ರದಲ್ಲೇ ಕಳೆದು ಹೋಗ್ಬಿಡ್ತೀನಿ, ನನ್ನ ನಾನೇ ಮರ್ತ್ಬಿಡ್ತೀನಿ. ನಿನಗೆ ಗೊತ್ತಲ್ಲ, ಎಲ್ಲ ಗೊತ್ತು ಬಿಡಿ. ನನ್ನ ಎತ್ತಿನ ಗುಟ್ಟು ನನಗೆ ಗೊತ್ತಿರೋದಿಲ್ವಾ? ಹೌದು. ಸನ್ನಿಧಿಗೆ ಯಾಕೆ ಅಷ್ಟೊಂದು ಬೈದಿತ್ತು? ಬೈಯೋದಾದ್ರೆ ಒಂದೆರಡು ಬೈದ್ ನಿಲ್ಸೋದಲ್ವಾ? ನಾನು ಹೊಡಿದೇ ಇದ್ದಿದ್ರೆ ನಿನ್ ಬೈಯೋದ್ ನಿಲ್ಲಿಸ್ತಾನೆ ಇಲ್ಲಲ್ಲ. ಆ ಹುಡುಗಿನ ಅಲ್ಲೇ ಕತ್ತೆ ಸಾಯಿಸ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಇಲ್ಲಿರೋ ತಲೆನೋವೇ ಸಾಕಾಗಿದೆ, ಅದ್ರ ಮೇಲೆ ಇವಳ್ರಾಗ್ಲೇ ಬೇರೆ. ಅವತ್ ಬಂದಾಗ್ಲೇನೆ ಹೇಳಿದ್ದೆ, ಸುಮ್ಮನೆ ಬಂದವಳು ಬಂದಾಗೆ ಹೋಗು, ಊರಿನ ಉಸಾಬ್ರಿ ಎಲ್ಲ ಬೇಡ ಅಂತ. ಹೇಳಲಿಲ್ಲ, ಬೇತಾಳದ ಬೆನ್ನೆತ್ ಹೋದ್ಲು. ಇವತ್ತು ಹಾಗೆ ಮಾಡಿದ್ಲು, ಒಟ್ಟು ಕೋಪ ಬಂತು. ಇವತ್ತಿನ ಕೋಪ ಅವತ್ತಿನ ಕೋಪ ಒಟ್ಟಿಗೆ ಸೇರಿಸಿ ಒಂದೇ ಸಲ ಬೈದಾಕ್ಬಿಟ್ಟೆ. ಪರವಾಗಿಲ್ಲ ಬಿಡು, ನೀನ್ ಬೈದಿದ್ದು ಸೂಪರ್ ಆಗಿತ್ತು. ಅಲ್ಲ, ನಿಮ್ ಮೈದ್ನ ನೋಡಿದ್ರೆ ಎಳೆ ಮಗು ತರ ಇದ್ದಾನೆ. ಇವಳು ಸೂರ್ಪಣಕ್ಕೆ, ಅವಳು ಎಲ್ಲಿಂದ ತಂದು ಕಟ್ಟಿದ್ರಿ ಅವನ್ಗೆ? ಏನೋ ಲೆಕ್ಕಾಚಾರ ಹಾಕ್ತಂದೆ. ಏನ್ ಮಾಡೋದು, ಎಂಥ ಬುದ್ಧಿವಂತರು ತಪ್ಪು ಮಾಡ್ತಾರೆ.